ಆಕ್ಚುಲಿ ಮೀಟೋ ಅನ್ನೋದು ತುಂಬ ಒಳ್ಳೇದೇ. ಆ್ಯಕ್ಚುಲಿ ಇಟ್ಸ್ ಅ ನೈಟ್ ಪ್ಲಾಟ್ಫಾರ್ಮ್. ಪ್ರತಿಯೊಂದು ಹುಡುಗಿನೂ ಅವಳಿಗೆ ಏನು ಅನಿಸುತ್ತೆ ಹೇಳ್ಕೊಳೋಕ್ಕಾಗದೇ ಇರೋದು ಅವರು ದೇ ಕ್ಯಾನ್ ಕಮ್ ಅಪ್, ಅವರು ಅದರಿಂದ ಬಂದ್ಬಿಟ್ಟು ಹೇಳ್ಬೋದು ಅವ್ರಿಗೆ ಏನಾಗ್ತಿದೆ, ಅವರು ಓಪನಾಗಿ ಹೇಳ್ಬೋದು, ಏನು ಭಯ ಇಲ್ಲದೆ. ಇಟ್ಸ್ ಅ ನೈಟ್ ಪ್ಲಾಟ್ಫಾರ್ಮ್, ಅವ್ರಿಗೆ ಏನೇನು ಆಗ್ತಿದೆ ಅಂತ ಅದನ್ನು ಶೇರ್ ಮಾಡೋದು ಅದರಿಂದ. ಸೊ ಅವಾಗಿಂದ ಅದು ಒಂದರಿಂದ ಅವರು ಹೊರಗಡೆ ಬಂದ್ಬಿಟ್ಟು ಅವ್ರು ಹೆದರ್ಕೊಳ್ಳದೇನೆ ಆ ಸೈಟಲ್ಲಿ ಆ ಪ್ಲಾಟ್ಫಾರ್ಮಲ್ಲಿ ಆರಾಮಾಗಿ ಹೇಳ್ಬೋದು. ಇದು ಬಂದು ಒಳ್ಳೆ ಪ್ಲಾಟ್ಫಾರ್ಮು ಹುಡುಗಿರಿಗೆ, ಲೈಕ್ ಹ್ಯಾರಸ್ಮೆಂಟ್ ಆಗೋದ ಬಗ್ಗೆ ಓಪನಾಗಿ ಹೇಳ್ಬೋದು. ಸೊ ನನ್ನ ಎಕ್ಸ್ಪೀರಿಯನ್ಸ್ ಒಂದು ಹೇಳ್ತೀನಿ. ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ಮಮ್ಮಿ ಜೊತೆ ಅಂಗಡಿಗೆ ಹೋಗಿದ್ದೆ. ಸೊ ನಮ್ಮ ಮಮ್ಮಿಗೆ ಬಂದು ಐ ವಾಸ್ ಲೈಕ್ 4 ಇಯರ್ಸು. ಸೊ ಅವನೊಂದೇನು ಒಂದು 20 ಇಯರ್ಸ್ ಇರ್ಬೋದಾಗಿತ್ತು. ಸೊ ನಮ್ಮ ಮಮ್ಮಿ ಜೊತೆ ಅಂಗಡಿಗೆ ಹೋದಾಗ ನಮ್ಮ ಮಮ್ಮಿ ತುಂಬ ಕ್ಲೋಸ್ ಆಗಿರ್ತಾರೆ. ಸೊ ನಮ್ಮ ಮಮ್ಮಿ ಅವ್ರ ಜೊತೆ ಬಿಟ್ಬಿಟ್ಟು ಹೋಗಿದ್ರು. ಸೊ ಈ ನನ್ನ ಟಚ್ ಮಾಡೋದಾಗಲಿ, ನಾ ಕಿಸ್ ಮಾಡೋದಾಗಲಿ ಆ ಥರನ ನನಗಾಗಿದೆ. ಸೊ ಇದು ನಾನು ಯಾವತ್ತೂ ನಮ್ಮ ಅಪ್ಪ ಅಮ್ಮ ಹತ್ರ ನಾನು ಹೇಳಿಲ್ಲ. ಅದಷ್ಟೇ ಅಷ್ಟೇ ನಾನು ಕ್ಲೋಸ್ ಮಾಡಿದೆ. ಐ ನೆವರ್ ಟೋಲ್ಡ್ ಮೈ ಪೇರೆಂಟ್ಸ್. ಸೊ ಅವ್ರು ಏನಾದರೂ ಪನಿಷ್ಮೆಂಟ್ ಕೊಟ್ಟರೆ ಓಕೆ, ನೆಕ್ಸ್ಟ್ ಅವ್ರು ಮಾಡಬೇಕಂದ್ರೂ ಯೋಚನೆ ಮಾಡ್ತಾರೆ, ಈ ಪನಿಷ್ಮೆಂಟ್ ನಮ್ಗೆ ಸಿಗತ್ತೆ, ಸೊ ದಟ್ ವಿ ಶುಡೆಂಟ್ ಡೂ ಅಂತಲೂ ಗಂಡ್ಮಕ್ಳು ಯೋಚನೆ ಮಾಡ್ತಾರೆ. ಅಂದರೆ ಅದೊಂದು ಒಳ್ಳೆ ಲೈಕ್ ಪ್ಲಾಟ್ಫಾರ್ಮ್ ಅಂತಲೂ ಹೇಳ್ಬೋದು. ಅದನ್ನು ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ತಿದ್ದಾರೆ ಆ್ಯಂಡ್ ಅಡ್ವಾಂಟೇಜಾಗೂ ಯೂಸ್ ಮಾಡ್ತಿದ್ದಾರೆ. ಸೊ ಅದನ್ನು ಯಾವ ರೀತಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋ ಇದರಲ್ಲಿ ಹೋಗುತ್ತೆ. ಸೊ ಈ ಥರ ಎಷ್ಟೋ ಜನಕ್ಕೆ ಆಗಿರುತ್ತೆ ಆ ಥರ, ಆದರೂ ಅವ್ರು ಹೇಳ್ಕೊಳ್ಳೋಕ್ಕೆ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಅದು ಇದೆಲ್ಲ ಇರುತ್ತೆ. ಸೊ ಹಾಗಾಗಿ ನಾವು ಯಾವ ರೀತಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಸೊ ಡಿಪೆಂಡ್ ಆಗುತ್ತೆ. ಲೈಕ್ ಇದು ಹುಡುಗಿಯರಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಆ್ಯಕ್ಚುಲಿ, ಬಟ್ ಇದರಿಂದ ತುಂಬ ಡಿಸ್ಅಡ್ವಾಂಟೇಜಸ್ಸು ನಡೀತಿದೆ. ಎಲ್ಲರೂ ಇದ್ರ ಬಗ್ಗೆ ಲೈಕ್ ಅಡ್ವಾಂಟೇಜ್ ಐ ಮೀನ್ ಮಿಸ್ಯೂಸು ಮಾಡ್ಕೊತಿದ್ದಾರೆ, ಇದನ್ನು ತಪ್ಪು ರೀತಿಯಲ್ಲಿ ಅಡ್ವಾಂಟೇಜು ತೊಗೊತಿದ್ದಾರೆ. ಏನು ಅಂದರೆ ಈ ಕಾಂಟ್ರವರ್ಸಿ ಏನಿದೆ ಟಾಪಿಕ್ ಶ್ರುತಿ ಹರಿಹರನ್ ಅವ್ರು ಸ್ಟಾರ್ಟ್ ಮಾಡಿರೋದು ಒಂದು ಒಳ್ಳೆ ಕಾಸ್ಗೂ ಆಗಿರುತ್ತೆ ಅದು. ಬಿಕಾಸ್ ಏನು ಅಡ್ವಾಂಟೇಜ್ ಅಂದರೆ ಅವರೊಬ್ಬರು ಇವಾಗ ವಾಯ್ಸ್ ರೇಸ್ ಮಾಡಿರೋದ್ರಿಂದ ಎಲ್ಲ ಹೆಣ್ಮಕ್ಳಿಗೂ ಒಂದು ಚಾನ್ಸ್ ಸಿಗುತ್ತೆ. ಏಕೆಂದರೆ ಬರೀ ಇಂಡಸ್ಟ್ರಿಯಲ್ ಇರೋರಿಗೆ ಮಾತ್ರ ಈ ಥರ ಹರಾಸ್ಮೆಂಟ್ ಆಗೋಲ್ಲ, ಮೇ ಬಿ ಆಲ್ ಕಾಮನ್ ಪೀಪಲ್ಗೂ ಆಗ್ಬೋದು ಹುಡುಗಿರಿಗೆ. ಸೊ ಹುಡುಗಿರಿಗೂ ಒಂದು ಏನೋ ಒಂದು ಧೈರ್ಯ ಬರುತ್ತೆ ಈ ಥರ ಹೇಳ್ಕೊಳ್ಳೋಕ್ಕೆ, ನನಗೂ ಈ ಥರ ಹರಾಸ್ಮೆಂಟ್ ಆಗಿದೆ ಅಂತ. ಸೊ ಇವ್ರು ಹುಡುಗಿರು ಹಿಂಗೆ ಹೇಳ್ಕೊಳ್ಳೋದ್ರಿಂದ ಹುಡುಗರು ಸ್ವಲ್ಪ ಕಂಟ್ರೋಲಲ್ಲಿ ಇರ್ತಾರೆ, ಅಥವಾ ಹುಡುಗರಿಗೆ ಸ್ವಲ್ಪ ಭಯ ಬರುತ್ತೆ, ಇಲ್ಲ ಈ ಥರ ನಾನು ಹರಾಸ್ಮೆಂಟ್ ಮಾಡಬಾರ್ದು ಹುಡುಗಿರಿಗೆ ಅಂತ. ಸೊ ಹುಡುಗಿರಿಗೆ ಸೇಫ್ಟಿ ತುಂಬ ಮುಖ್ಯ. ಈಗಿನ ವರ್ಲ್ಡಲ್ಲಿ ಎಲ್ಲೂ ಸೇಫ್ಟಿ ಸಿಗ್ತಾ ಇಲ್ಲ. ಸೊ ಐ ಹೋಪ್ ಥ್ರೂ ದಿಸ್ ಕಾಂಟ್ರವರ್ಸಿ ಆರ್ ಥ್ರೂ ದಿಸ್ ಟಾಪಿಕ್ ಹುಡುಗಿರಿಗೆ ಸೇಫ್ಟಿ ಸಿಗತ್ತೆ ಅಂತ ಅಂದ್ಕೊಂಡಿದ್ದೆ. ಇವಾಗ ಹುಡುಗಿರು ಎಷ್ಟೊಂದು ಜನ ಫೇಮ್ಗೆ ಅದಕ್ಕೆ ಮಾಡ್ತಾರೆ, ಇವಾಗ ಹೀರೋಯಿನ್ಸ್ ಎಲ್ಲ ಫೇಮ್ಗೆ ಮಾಡೋದು ಆಲ್ಮೋಸ್ಟು. ಅದೇ ನಮ್ಮ ಥರ ನಾರ್ಮಲ್ ಗರ್ಲ್ಸ್ ಆದರೆ ಅದನ್ನು ಎಕ್ಸ್ಪೋಸ್ ಎಲ್ಲ ಜಾಸ್ತಿ ಮಾಡೋಲ್ಲ, ಯಾಕಂದರೆ ಪೇರೆಂಟ್ಸ್ ಇರ್ತಾರೆ, ಅವ್ರ ಹತ್ರ ಓಪನ್ ಅಪ್ ಆಗಿ ಹೇಳೋಕ್ಕಾಗಲ್ಲ. ನಮ್ಮ ಕೈಲಿ ಅವ್ರ ಮನೇಲಿ ಏನು ಅನ್ಕೊತಾರೋ, ನಮ್ಮ ಕಾಲೇಜಿಗೆ ಬಿಡ್ತಾರೋ ಇರಲ್ವೋ, ಅವರೇ ಡ್ರಾಪ್ ಎಲ್ಲ ಮಾಡ್ತಾರೆ ಅಂತ ಭಯ ಇರುತ್ತೆ, ಫ್ರೀಡಮ್ ಸಿಗೋಲ್ಲ. ಆಮೇಲೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನಿಸುತ್ತೆ ನನಗೆ, ಹೇಳಬೇಕಂದ್ರೆ ನಾವು ಓಪನ್ ಅಪ್ ಆಗ್ಬೋದು. ಇದು ಇವಾಗ ರೀಸೆಂಟಾಗಿ ಬಂದಿರೋದ್ರಿಂದ ಇದು ಒಂದು ಹುಡುಗಿರಿಗೆ ಸ್ವಲ್ಪ ಧೈರ್ಯ ತೊಗೊಂಡು ಬರ್ತಾ ಇದೆ. ಇವಾಗ ಎಲ್ಲ ಹುಡುಗಿರು ಭಯ ಪಡ್ಕೊತಾರೆ, ನಮ್ಮ ಬಗ್ಗೆ ಏನಾರ ತಪ್ಪು ತಿಳ್ಕೊತಾರೆ, ಮತ್ತು ಜನಗಳ ಭಯ ಇರುತ್ತೆ ನಮ್ಮ ಬಗ್ಗೆ, ಬ್ಯಾಕ್ ಸ್ಟ್ಯಾಬ್ ಮಾಡ್ತಾರೆ ಹಂಗೆ ಹಿಂಗೆ ಎಲ್ಲ. ಇದರಿಂದ ನಾವು ಇವಾಗ ಎಚ್ಚರ್ಕೊಬೇಕು, ಲೈಕ್ ಇವಾಗ ಏನಾರ ತಪ್ಪಾದರೆ ನಾವು ಹೆದರ್ಕೊಳ್ಬಾರ್ದು. ನಮ್ಮ ಎಲ್ಲ ಇವಾಗ ಹುಡುಗಿರ ಕಡೆಯೇ ಇದೆ ಕಾನೂನು ಎಲ್ಲ. ಅದು ಬಿಟ್ಟರೆ ಅದು ಬ್ಯಾಡಾಗೂ ಯೂಸ್ ಮಾಡ್ತಿದ್ದಾರೆ ತುಂಬ ಗರ್ಲ್ಸ್. ಸೊ ಅದು ಬ್ಯಾಡಾಗಿ ಯೂಸ್ ಮಾಡಬಾರ್ದು, ಬಿಕಾಸ್ ಅದು ನೈಟ್ ಪ್ಲಾಟ್ಫಾರ್ಮ್, ಅದನ್ನು ರೈಟ್ ವೇಲಿ ತೊಗೊಂಡು ಹೋಗಬೇಕು. ಯಾಕಂದರೆ ಇವಾಗ ಯಾರಿಗೆ ಹರಾಸ್ಮೆಂಟ್ ಆಗಿದೆ ಅವ್ರಿಗೂ ನೀಟಾಗಿ ನ್ಯಾಯ ಸಿಗಲ್ಲ ಇದರಿಂದ. ಸೊ ಅದಕ್ಕೇ ಯಾರಿಗೆ ನೀಟಾಗಿ ನ್ಯಾಯ ಸಿಗಬೇಕಂದ್ರೆ ಅದನ್ನು ರೈಟ್ ವೇಲಿ ಯೂಸ್ ಮಾಡಬೇಕು. ಆಗಿರುತ್ತೆ, ಬಟ್ ನನಗೆ ಯಾವತ್ತು ಆ ಥರ ಆಗಿಲ್ಲ. ಬಟ್ ನಾನು ನೋಡಿದ್ದೀನಿ ಈ ಥರ ಎಷ್ಟೋ ಸಾರಿ ಜಗಳ ಮಾಡ್ತಿರ್ತಾರೆ ಹಂಗೆ ಹಿಂಗೆ ಅಂದ್ಕೊಂಡೆಲ್ಲ ತುಂಬ ಅದೆಲ್ಲ ನೋಡಿದ್ದೀನಿ, ಬಟ್ ಯಾವತ್ತು ಆ ಥರ ಆಗಿಲ್ಲ. ಚಿಕ್ಕವಳಾಗಿದ್ದೆ, ಸೊ ನಂಗೆ ಅದಷ್ಟು ಗೊತ್ತಿದ್ದಿಲ್ಲ. ಒನ್ಸ್ ಮೆಚೂರ್ ಆಗಿದ ತಕ್ಷಣ ಅರ್ಥ ಆಯ್ತಿದ್ದಲ್ಲ ಏನಂತ. ನಾನು 2-3 ಸತಿ ಅವನ ರೋಡಲ್ಲೂ ನೋಡಿದ್ದೀನಿ ನಾನು. ಸೊ ನನಗೆ ಅದಾದಮೇಲೆ ಅದೆಲ್ಲ ಮೆಚೂರಿಟಿ ಬಂದಾಗ ನನಗೆ ಗೊತ್ತಾಯಿತು, ಓ ಇದು ಹಿಂಗೆ ಇದು ಹಿಂಗೆ ಅಂತ. ಒಂದೊಳ್ಳೆ ಪ್ಲಾಟ್ಫಾರ್ಮ್, ನಾನು ಇವಾಗ ಓಪನಾಗಿ ಹೇಳಿದ್ದೀನಿ. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ಮನೆಯವ್ರ ಹತ್ರ ಈ ಥರ ಎಲ್ಲ ಓಪನ್ ಅಪ್ ಆಗೋಕ್ಕಾಗಲ್ಲ. ಸೊ ಈ ಪ್ಲಾಟ್ಫಾರ್ಮಲ್ಲಿ ಮೇ ಬಿ ದೇಲ್ ಗೆಟ್ ಅ ನ್ಯೂ ಚಾನ್ಸ್ ಆರ್ ಗುಡ್ ಆಪರ್ಚುನಿಟಿ ಟು ಓಪನ್ ಅಪ್ ಆ್ಯಂಡ್ ಆ ಥರ ಎಲ್ಲ ಕೆಟ್ಟ ಕೆಲಸ ಆಗೋದನ್ನು ತಡೆಯೋದಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಅನಿಸುತ್ತೆ. ಬಟ್ ಈ ಥರ ಇದ್ರ ಬಗ್ಗೆ ಮಿಸ್ಯೂಸ್ ಮಾಡ್ಕೊಳ್ಳೋದು ಅಥವಾ ಇದ್ರ ಬಗ್ಗೆ ಇದನ್ನು ತೊಗೊಂಡು ತಪ್ಪಾಗಿ ಯೂಸ್ ಅಡ್ವಾಂಟೇಜ್ ತೊಗೊಳ್ಳೋದು ಇದನ್ನೆಲ್ಲ ಸ್ಟಾಪ್ ಮಾಡಿದ್ರೆ ಆಬ್ವಿಯಸ್ಲಿ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿರುತ್ತೆ, ಎಲ್ಲ ಹುಡುಗಿಗೂ ತುಂಬ ಯೂಸ್ ಆಗುತ್ತೆ. ಬಸ್ಸಲ್ಲೆಲ್ಲ ಲೈಕ್ ಅಂಟಿಸ್ಕೊಂಡು ನಿಂತ್ಕೊಳ್ಳೋದು ಗಂಡ್ಮಕ್ಳು ಅದು ಇದು ತುಂಬ ಆಗಿದೆ. ಬಸ್ಸಲ್ಲಂದರೂ ಜಾಸ್ತಿ ನಡೀತಾ ಇದೆ. ಸೊ ಐ ಥಿಂಕ್ ಸ್ವಲ್ಪ ಸ್ಟ್ರಿಕ್ಟ್ ಆದರೆ ಏನೋ ಸ್ವಲ್ಪ ಚೂರು ಇಂಪ್ರೂವ್ ಆಗುತ್ತೆ.
ಇಟ್ಸ್ ಆ್ಯಕ್ಚುಲಿ ಅ ವೆರಿ ಗುಡ್ ಥಾಟ್. ಆ್ಯಕ್ಚುಲಿ ಹುಡುಗಿರಿಗೆ ಈ ಕಾಲದಲ್ಲಿ ತುಂಬ ಹರಾಸ್ಮೆಂಟ್ ಆಗ್ತಿದೆ. ಶ್ರುತಿ ಹರಿಹರನ್ ಅವರು ಬಂದು ಹೇಳಿದ್ದಾರೆ ಅಂದರೆ ಇಟ್ಸ್ ಸಮಥಿಂಗ್ ಗುಡ್ ಅಂತಲೂ ಅನಿಸುತ್ತೆ. ಬಟ್ ಅವ್ರ ಬಗ್ಗೆನೂ ಜಾಸ್ತಿ ಹೇಳೋಕ್ಕಾಗಲ್ಲ, ಬಿಕಾಸ್ ಈಸ್ ಎ ಗುಡ್ ಆ್ಯಕ್ಟರ್ ಆಲ್ಸೋ. ಸೊ ನಾವು ಅವ್ರ ಬಗ್ಗೆನೂ ಹೇಳೋಕ್ಕಾಗಲ್ಲ, ಬಟ್ ಏನೋ ಒಪಿನಿಯನ್ ತೊಗೊಂಡಿದ್ದಾರೆ. ಐ ಹೋಪ್ ಸೊ ಶಿ ಗೆಟ್ ಅ ಗುಡ್ ಸೊಲ್ಯೂಷನ್. ಎಲ್ಲ ಹೆಣ್ಮಕ್ಳಿಗೂ ಅಂದರೆ ಈ ಸಮಾಜದಲ್ಲಿ ಚೆನ್ನಾಗಿರಬೇಕು ಅಷ್ಟೇ, ಅಂದರೆ ಸೆಕ್ಯೂರ್ಡ್ ಆಗಿದ್ದರೆ ಸಾಕು. ಅಫ್ಕೋರ್ಸ್ ಯಾವ ಹುಡುಗಿಗೂ ಹೇಳ್ಕೊಳೋಕ್ಕಾಗಲ್ಲ ಆ ಮಿನಿಟಲ್ಲಿ. ಅವ್ರಿಗೆ ತುಂಬಾ ಟೆನ್ಸ್ಡ್ ಆಗಿರ್ತಾರೆ ಅಥವಾ ತುಂಬ ನರ್ವಸ್ ಆಗಿರ್ತಾರೆ ಆ ಟೈಮಲ್ಲಿ, ಓ ನನಗೆ ಈ ಥರ ನಡೀತಿದೆಯಲ್ಲ ಅಂತ. ಬಟ್ ಅವ್ರ ಪೇರೆಂಟ್ಸ್ ಹತ್ರನೂ ಎಷ್ಟೊಂದು ಜನ ಹೇಳ್ಕೊಳ್ಳಲ್ಲ. ಬಟ್ ಇದು ನನ್ನ ಪ್ರಕಾರ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅವ್ರನ್ನ ಹೇಳ್ಕೊಳ್ಳೋಕ್ಕೆ. ಜಸ್ಟ್ ಫಿಲಮ್ ಆ್ಯಕ್ಟರ್ಸ್ ಆ್ಯಕ್ಟ್ರೆಸ್ಸೇ ಅಲ್ಲ, ಬೇರೆ ಹುಡುಗಿರಿಗೂ ಇದು ಒಳ್ಳೆ ಚಾನ್ಸು. ಐ ಥಿಂಕ್ ಅವರು ಅವ್ರ ಪ್ರಾಬ್ಲಮ್ಸ್ನ ಹೇಳ್ಕೊಂಡ್ರೆ ಮೋಸ್ಟ್ಲಿ ಸ್ವಲ್ಪ ಸಾಲ್ವ್ ಆಗ್ಬೋದು ಅನ್ಸ. ಯಾಕಂದರೆ ಈಗ ಹುಡುಗರು ಇರ್ತಾರೆ ಬಸ್ ಸ್ಟಾಪಲ್ಲಿ, ಹುಡುಗಿರು ಇರ್ತಾರೆ, ಒಂದೇ ಬಸ್ಸಲ್ಲಿ ಹತ್ತಿರ್ತೀವಿ, ನಡೀತಾ ಇರ್ತಿದ್ದಲ್ಲ ಕಾಮನ್ ಆಗಿ. ಬಟ್ ಯಾರೂ ಅಷ್ಟೊಂದು ಹೇಳ್ಕೊಳ್ಳಲ್ಲ. ಇದರಿಂದ ಒಳ್ಳೇದಾಗುತ್ತೆ, ಅಟ್ಲೀಸ್ಟ್ ಒಬ್ರು ಕೆಟ್ಟದಾಗಿರೋದ್ ಅದು ಹೊರಗೆ ಬಂದರೆ ಅಟ್ಲೀಸ್ಟ್ ಎಲ್ಲ ಹುಡುಗಿರಿಗೂ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಬೇರೆ ಹುಡುಗಿರಿಗೂ ಧೈರ್ಯ ಬರುತ್ತೆ, ಓ ಇವಾಗ ಈ ಥರ ಆಗಿದೆ ಅದು ಹೇಳ್ಕೊಂಡಿದ್ದಾರೆ, ನಾನು ನನಗೆ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಬೇರೆಯವ್ರಿಗಾದ್ರೆ ನಾವು ಹೋಗೋರ್ಗೆ ಅಡ್ವೈಸ್ ಮಾಡ್ಬೋದು, ಇವಾಗ ಹೋಗಿ ಈ ಥರ ಮಾಡು, ಅಟ್ಲೀಸ್ಟ್ ನಿನ್ನಿಂದ ಬೇರೆಯವರಿಗೆ ಒಂದು ಬುದ್ಧಿ ಬರಕ್ಕೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋ ಥರ ಅಡ್ವಾಂಟೇಜಸ್. ಇಟ್ಸ್ ಆನ್ ಅಫೆನ್ಸ್ ಆ್ಯಕ್ಚುಲಿ, ವುಮೆನ್ ಮೇಲೆ ತುಂಬ ಇದು ನಡೀತಾ ಇದೆ. ಇದು ನಾಟ್ ಓನ್ಲಿ ಶ್ರುತಿ ಹರಿಹರನ್, ಎಷ್ಟೊಂದು ಜನ ಇದನ್ನು ಫೇಸ್ ಮಾಡಿದ್ದಾರೆ, ಬಟ್ ಎಲ್ಲೂ ಆಚೆ ಬರ್ತಾ ಇಲ್ಲ ಅದು. ಸೊ ಇಟ್ಸ್ ಎಲ್ಲ ಫೀಲ್ಡಲ್ಲೂ ಇರಬೇಕು ಆ್ಯಕ್ಚುಲಿ ವುಮೆನ್, ಇಟ್ಸ್ ಆನ್ ಎಂಪವರ್ಮೆಂಟ್. ಸೊ ಈ ಥರ ಎಲ್ಲ ನಡೆಯೋದು ಇಟ್ಸ್ ಅಫೆನ್ಸ್, ಇಟ್ಸ್ ಕ್ರೈಮ್ ಅನಿಸುತ್ತೆ. ಇದು ಅಗೇನ್ಸ್ಟ್ ಮೇ ಬಿ ಅವರು ಲಾ ಏನಾದರೂ ಒಂದು ಮಾಡಬೇಕು ಇದಕ್ಕೆ, ಪ್ರೊಬೆಬ್ಲಿ ಸುಪ್ರೀಂ ಕೋರ್ಟ್ ಇದೆ, ಏನೋ ಒಂದು ಮಾಡಬೇಕು. ಬಿಕಾಸ್ ಅವ್ರು ಒಬ್ಬರೇ ಅಲ್ಲ, ಎಷ್ಟೊಂದು ಜನ ಇದ್ದೀವಿ. ಇವಾಗ ನಾವು ನೋಡ್ತಾ ಇರ್ತೀವಿ ಎಷ್ಟೊಂದು ಅಫೆನ್ಸು ಹೆಣ್ಮಕ್ಳ ಮೇಲೆ ನಡೀತಾ ಇರುತ್ತೆ. ಸೊ ಇದು ವಿ ಹ್ಯಾವ್ ಟು ಆಲ್ಸೋ ಸರ್ವೈವ್ ರೈಟ್. ಇಟ್ಸ್ ಇಟ್ ಡಸಂಟ್ ಮೀನ್ ದಟ್ ಆ ಫೀಲ್ಡ್ ನಮಗೆ ಇಷ್ಟ ಚೆನ್ನಾಗಿಲ್ಲ ಅಂದ್ಬಿಟ್ಟು ನಾವು ಹೋಗಂಗಿಲ್ಲ. ಎಲ್ಲ ಫೀಲ್ಡಲ್ಲೂ ಇರಬೇಕಂದ್ರೆ ವಿ ಹ್ಯಾವ್ ಟು ಸರ್ವೈವ್. ಸೊ ಅದಕ್ಕೆ ನಾವು ಸ್ಟ್ರಾಂಗ್ ಆಗಿರ್ಬೇಕು, ಯು ಹ್ಯಾವ್ ಟು ಫೇಸ್ ರೈಟ್. ಇಟ್ಸ್ ಮೇ ಬಿ ಅಬೌಟ್ ಫೇಮ್, ಅದು ಫೇಮ್ಗೂ ಆಗಿರ್ಬೋದು, ನಿಜವಾಗ್ಲೂ ಆಗಿರ್ಬೋದು, ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅಲ್ವಾ, ಅವ್ರು ಮೀಟಿಂಗ್ ಮಾಡ್ತಿದ್ದಾರೆ. ಸೊ ಗೊತ್ತಿಲ್ಲ, ಬಟ್ ಅದನ್ನು ರೈಟ್ ವೇಲ್ ಯೂಸ್ ಮಾಡಬೇಕಂತ ನನ್ನ ಪ್ರಕಾರ. ರಾಂಗ್ ವೇಲ್ ಯೂಸ್ ಮಾಡಿದ್ರೆ ಇವಾಗ ಯಾರ ಮೇಲೆ ಹರಾಸ್ ಆಗಿದೆ ಅವ್ರಿಗೂ ನೀಟಾಗಿ ನ್ಯಾಯ ಸಿಗಲ್ಲ. ಇಟ್ಸ್ ಅ ನೈಸ್ ಪ್ಲಾಟ್ಫಾರ್ಮ್, ಯಾಕಂದರೆ ಹುಡುಗಿ ಯೂಶ್ವಲಿ ಓಪನ್ ಅಪ್ ಆಗಲ್ಲ. ಸೊ ಅಟ್ಲೀಸ್ಟ್ ಆ ಪ್ಲಾಟ್ಫಾರ್ಮಿಂದ ಆದ್ರೂ ಅವ್ರು ಹೇಳ್ತಾರೆ ಏನಾಗಿದೆ ಅಂತ, ಅವ್ರಿಗೂ ಒಂದು ನ್ಯಾಯ ಸಿಗುತ್ತೆ ಅಂತ ಅಷ್ಟೆ. ತಪ್ಪು ಯಾರ್ದಂತ ನಮ್ಗೆ ಗೊತ್ತಿಲ್ಲ, ಯಾಕಂದರೆ ಎಲ್ಲರೂ ಎಲ್ಲ ಹೇಳ್ತಾರೆ, ಯಾರ್ದಂತ ನಾವು ಯಾರ್ದೇನು ಹೇಳೋಕ್ಕಾಗಲ್ಲ. ಬಟ್ ಆದರೆ ಇನ್ನೊಂದೇನು ಡಿಸ್ಅಡ್ವಾಂಟೇಜ್ ಅಂದರೆ ನಮಗೂ ಫಿಲಮ್ ಇಂಡಸ್ಟ್ರಿಗೆ ಹೋಗೋಕ್ಕೆ ಇಷ್ಟ ಇರುತ್ತೆ. ಸೊ ಮನೇಲೂ ಈ ಥರ ಎಲ್ಲ ನೋಡಿದ್ರೆ ಆ ಥರ ಎಲ್ಲ, ಅಯ್ಯೋ ಅದು ಹಂಗೆ ಹಿಂಗೆ ಬರೀ ಕೆಟ್ಟದಿದೆ ಸೊ ಕಳಿಸಲ್ಲ ಅಂತ, ಆ್ಯಕ್ಚುಲಿ ನನಗೂ ಇಷ್ಟ ಸೇರೋಕ್ಕೆ. ಬಟ್ ಇದೆಲ್ಲ ನೋಡಿದ್ರೆ ಮನೇಲಿ ಯಾರೂ ಸಪೋರ್ಟ್ ಮಾಡಲ್ಲ, ಆಲ್ಮೋಸ್ಟ್ ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಯಾವುದಕ್ಕೂ ಮಾಡಲ್ಲ. ಹಾಂ ಹೌದು, ಬಟ್ ಏನನ್ಸುತ್ತೆ ಅಂದರೆ ನಮ್ಗೆ ಅವಾಗ ನಡೆದಿದ್ದು ಅವಾಗಲೇ ಹೇಳಿಬಿಟ್ರೆ ಚೆನ್ನಾಗಿ ಅಂತ ಅನ್ಸುತ್ತೆ. ಬಿಕಾಸ್ ತುಂಬ ವರ್ಷ ಆದಮೇಲೆ ಇಳಿಯೋದು ಹೇಳೋದು ಹಂಗೆ ಮಾಡಿದ್ರೆ ಒಂಥರ ಅದು ಮಿಸ್ಯೂಸ್ ಥರನೇ ಆಗುತ್ತೆ. ಪ್ಲಸ್ ಇನ್ನೊಂದೇನಂದರೆ ಒಬ್ಬರು ಹುಡುಗಿ ಏನಕ್ಕೆ ಹೇಳಲ್ಲ ಅಂದರೆ ಅವಳ ಹೆಸರು ಹಾಳಾಗ್ಬೋದು, ಅವಳ ಹೆಸರು ರೂಮರ್ ಸ್ಪ್ರೆಡ್ ಆಗುತ್ತೆ, ಅವ್ಳಿಗೆ ಹಿಂಗಾಗಿದೆ ಅವ್ಳಿಗೆ ಹಿಂಗಾಗಿದೆ ಅಂತ ರೂಮರ್ ಸ್ಪ್ರೆಡ್ ಆಗುತ್ತೆ ಅಂತ ಹುಡುಗಿಗೆ ಭಯ ಇರ್ಬೋದು. ಬಟ್ ಅವ್ಳು ಧೈರ್ಯ ಮಾಡಿದ್ರೆ ಪಕ್ಕ ಹುಡುಗಿರಿಗೆ ಸೇಫ್ಟಿ ಸಿಗುತ್ತೆ ಅಂತ ಅನ್ಕೊಂಡು.